नमस्कार कन्नड नाडिगे स्वागत नानु श्रीलक्ष्मी राजकुमार ಅದೊಂದು ಆಡಿಯೋ ಬಿಚ್ಚಿಟ್ಟಿದೆ 108 ರಹಸ್ಯ ಗೂಂಡಾಗಿರಿಗೆ ಇಳಿದು ಬಿಟ್ರ ಬಿಜೆಪಿ ಶಾಸಕ ನ್ಯೂಸ್ 18 ವರದಿಗೆ ಎಚ್ಚೆತ್ತರು ಉಸ್ತುವಾರಿ ಸಚಿವ ಬಂದಾಗಿಂದ ಏನು ಅವರಿಗೆ ಕೊಡಲಿಲ್ಲ ಅದು ಬಂದು ಏನದ ಕೊಟ್ಟು ಅದು ಮುಗಿಸ್ಕೊಳ್ಳ್ರಿ ಯಾರಪ್ಪ ಅಂದ್ರೆ ಇಲ್ಲ ದತ್ತಾತ್ರೇಯ ಪಾಟೀಲ್ ದೇವರ ಅಂತ ಎಲ್ಲರ ಮುಂದೆ ಬೈರಂಗ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರೆ ಬೇಕಾದ್ರೆ ತಾಕತ್ತಿದ್ರೆ ಅದಾದ್ರೂ ಮಾಡಿ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಿದ್ದೀನಿ ಕೂಡಲೇ ನನಗೆ ವರದಿ ಬಿಸಿಎಂ ಅಧಿಕಾರಿಗೆ ಶಾಸಕ ರೇವೂರ ಬೆಂಬಲಿಗರು ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಗೆ ಆದೇಶ ನೀಡಿದ್ದಾರೆ ಉಸ್ತುವಾರಿ ಸಚಿವ ಕಾರಜೋಳ ಇದು ನ್ಯೂಸ್ 18 ಕನ್ನಡ ವರದಿಯ ಬ್ರೇಕ್ ಇಂಪ್ಯಾಕ್ಟ್ ಕಲಬುರಗಿಯ ಬಿಸಿಎಂ ಅಧಿಕಾರಿ ರಮೇಶ್ ಸಂಗಾಗೆ ಧಮಕಿ ಹಾಕಿದ್ದಾರೆ ಧಮಕಿಯ ಆಡಿಯೋವನ್ನ ಬಿತ್ತರಿಸಿತ್ತು ನ್ಯೂಸ್ 18 ಕನ್ನಡ ಅಲ್ಲಿನ ಶಾಸಕರ ಬೆಂಬಲಿಗರು ಧಮಕಿ ಹಾಕಿರತಕ್ಕಂತದ್ದು ದತ್ತಾತ್ರೇಯ ಪಾಟೀಲ್ ರೇವೂರ ಅವರ ಬೆಂಬಲಿಗರು ಹಾಕಿರತಕ್ಕಂತ ಧಮಕಿ ಅಂತ ಹೇಳಲಾಗಿದೆ ಇದೀಗ ಸಮಗ್ರ ತನಿಖೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆದೇಶ ನೀಡಿದ್ದಾರೆ ವರದಿ ನೀಡಿ ತನಿಖೆ ಮಾಡಿ ವರದಿ ನೀಡಿ ಅಂತ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ದೀನಿ ಅಂತ ನ್ಯೂಸ್ 18 ಗೆ ಗೋವಿಂದ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಿನಿಂದನೂ ಕೂಡ ಗುಲ್ಬರ್ಗಾ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ ಅವರ ಬೆಂಬಲಿಗರು ರಮೇಶ್ ಸಂಗ ಅನ್ನುವಂತ ಅಧಿಕಾರಿಗೆ ಧಮಕಿ ಹಾಕಿದ್ದಾರೆ ಅಂತ ಹೇಳಲಾಗಿತ್ತು ಆ ದೃಶ್ಯ ಆ ಸುದ್ದಿಯನ್ನ ಆ ಆಡಿಯೋವನ್ನ ಆಡಿಯೋ ಕ್ಲಿಪ್ ಗಳನ್ನ ನ್ಯೂಸ್ 18 ಕನ್ನಡ ಬಿತ್ತರ ಮಾಡಿತ್ತು ಇದೀಗ ಡಿಸಿಎಂ ಗೋವಿಂದ ಕಾರಜೋಳ ಅಲ್ಲಿ ಸಮಗ್ರ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಇದು ನ್ಯೂಸ್ 18 ಕನ್ನಡ ಬಿಗ್ ಇಂಪ್ಯಾಕ್ಟ್ ಜಿಲ್ಲಾಧಿಕಾರಿಗಳಿಗೆ ಏನು ಸತ್ಯ ಏನದು ವರದಿ ಅದನ್ನ ಕಳಿಸ್ಕೊಡಿ ಅಂತ ಹೇಳಿ ಈಗ ಫೋನ್ ಮಾಡಿ ಹೇಳಿದೆನಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಕೂಡಲೇ ನನಗೆ ವರದಿ ಕಳಿಸ್ಕೊಡಿ ಏಕವಚನದಲ್ಲಿ ಒಂದು ಪದ ಪ್ರಯೋಗ ಮಾಡಿರೋದು ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿನಿ ಏನು ಸತ್ಯ ಏನದು ವರದಿ ಅದನ್ನ ಕಳಿಸ್ಕೊಡಿ ಅಂತ ಹೇಳಿ ಈಗ ಫೋನ್ ಮಾಡಿ ಹೇಳಿದೆನಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಕೂಡಲೇ ನನಗೆ ವರದಿ ಕಳಿಸ್ಕೊಡಿ ಬಿಸಿಎಂ ಅಧಿಕಾರಿಗೆ ಶಾಸಕ ರೇವೂರ ಬೆಂಬಲಿಗರ ಧಮಕಿ ಹಿನ್ನೆಲೆಯಲ್ಲಿ ರೇವೂರ ವಿರುದ್ಧ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬೇಕು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಜೊತೆ ಮಾತನಾಡಿದ್ದೀನಿ ಶಾಸಕ ಆಪ್ತರಲ್ಲದೆ ಕಾರ್ಪೊರೇಟರ್ ಕೂಡ ಅಲ್ಲಿ ಧಮಕಿ ಹಾಕಿದ್ದಾರೆ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಕಿಡಿಕಿಡಿಯಾದ್ರು ಈ ಬಗ್ಗೆ ಅಧಿಕಾರಿ ರಮೇಶ್ ಸಂಗ ನೀಡುವ ದೂರನ್ನ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ರೇವೂರ್ ಮೇಲೂ ಕೂಡ ಫಿರ್ಯಾದಿ ತಕೊಂಡು ಮೊಕದ್ದಮೆ ದಾಖಲಿಸಿ ತನಿಖೆ ಮಾಡಬೇಕು ಇದು ದಾಖಲಾತಿ ಇರೋದರಿಂದ ಮತ್ತೆ ನಾನ್ ಬೇಲಬಲ್ ಅಫೇರ್ಸ್ ಆಗಿರೋದ್ರಿಂದ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವರ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅಡ್ಡಿಪಡಿಸಿರೋದ್ರಿಂದ ಕರಪ್ಷನ್ ಚಾರ್ಜಸ್ ಮತ್ತು 353 ಐಪಿಸಿ ಎಫ್ಐಆರ್ ದಾಖಲಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಕೂಡಲೇ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ಜಿಲ್ಲಾ ಮಂತ್ರಿಗೂ ಕೂಡ ಮಾತಾಡಿದ್ದೀನಿ ನಾನು ಗೋವಿಂದ ಕಾರಜೋಳ ಅವರಿಗೂ ಕೂಡ ಮಾತಾಡಿದ್ದೀನಿ ಏನಾದರೂ ಕ್ರಮ ತಗೊಳ್ಳದೆ ಹೋದ್ರೆ ಜಿಲ್ಲಾ ಆಡಳಿತದ ವಿರುದ್ಧ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಸೊ ಎಷ್ಟರ ಮಟ್ಟಿಗೆ ಅಧಿಕಾರಿ ರಮೇಶ್ ಸಂಗ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಎದ್ದಿದೆ ಇದೀಗ ಸಮಗ್ರವಾಗಿ ಅದನ್ನ ತನಿಖೆ ಮಾಡಿ ವರದಿ ಕೊಡಿ ಅಲ್ಲಿ ಏನು ನಡೆದಿದೆ ಅದರ ವರದಿ ಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ ಅಂತ ಅಲ್ಲಿ ಜಿಲ್ಲಾ ಉಸ್ತುವಾರಿ ಗೋವಿಂದ ಕಾರಜೋಳ ಅವರು ಹೇಳಿಕೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳ ಈ ಹೇಳಿಕೆ ಎಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಒಟ್ಟಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಅಧಿಕಾರಿ ಏನು ಪ್ರಕರಣ ದಾಖಲಿಸ್ತಾ ಇದ್ದಾರೆ ಈ ಅಧಿಕಾರಿ ಏನು ದೂರು ಕೊಡ್ತಾ ಇದ್ದಾರೆ ಅದನ್ನು ದಾಖಲಿಸ್ಕೊಂಡು ಕ್ರಮ ಕೈಗೊಳ್ಳಬೇಕು ಅದರ ಮೇಲೆ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆ ಧಮಕಿ ಪಾಲಿಟಿಕ್ಸ್ ಇನ್ನಾದರೂ ನಿಲ್ಲತ್ತಾ ಗುಲ್ಬರ್ಗಾದಲ್ಲಿ
ಅಧಿಕಾರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅನ್ನುವಂತದ್ದು ಜನಪ್ರತಿನಿಧಿ ವಿರುದ್ಧ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ಸೋ ಹೀಗೇನೆ ರಮೇಶ್ ಸಂಘ ಅವರಿಗೆ ನ್ಯಾಯ ಸಿಗುತ್ತಾ ಜನಪ್ರತಿನಿಧಿಗಳ ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತಿದ್ರೆ ನ್ಯಾಯ ಸಿಗುತ್ತಾ ಅಧಿಕಾರಿಗಳಿಗೆ ಅನ್ನುವಂತ ಪ್ರಶ್ನೆ ಸೋ ಬೆಳಗಿನಿಂದಲೂ ಕೂಡ ನ್ಯೂಸ್ 18 ಕನ್ನಡ ಆ ಒಂದು ಆಡಿಯೋ ಕ್ಲಿಪ್ ಗಳನ್ನು ಬಿತ್ತರ ಮಾಡಿತ್ತು ಯಾವ ರೀತಿ ಕಾಲ್ ಮೇಲ್ ಕಾಲ್ ಮಾಡಿ ಶಾಸಕರ ಬೆಂಬಲಿಗರು ಅಂತ ಹೇಳ್ಕೊಂಡವರು ರಮೇಶ್ ಸಂಘ ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಂತದ್ದು ಏಕವಚನದಲ್ಲಿ ನಿಂದಿಸ್ತಾ ಇದ್ದಂತದ್ದು ಇದೆಲ್ಲವನ್ನೂ ಕೂಡ ನ್ಯೂಸ್ 18 ಕನ್ನಡ ಸವಿವರವಾಗಿ ಬಿತ್ತರ ಮಾಡಿದೆ